ಸಮನ್ವಿ ಆರು ವರ್ಷದ ಪುಟ್ಟ ಕಂದಮ್ಮ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಕರುನಾಡಿನ ಮನೆ ಮನ ಕದ್ದಿದ್ದಂತಹ ಪುಟ್ಟ ಬಾಲಕಿ ವಿಧಿಯ ಕ್ರೂರ ಆಟಕ್ಕೆ ಈ ಪುಟಾಣಿ ಅಮ್ಮನ ಎದುರೇ ಪ್ರಾಣ ಬಿಟ್ಲು ಕರುಳ ಕುಡಿಯ ಅಗಲಿಕೆಯ ಆಘಾತದಲ್ಲಿರುವ ಕಿರುತೆರೆ ನಟಿಯೂ ಆಗಿರುವ ಅಮೃತ ನಾಯ್ಡು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ ಮೆಟ್ರೋ ಸ್ಟೇಷನ್ನಿಂದ ರಾಜಾಜಿನಗರ ಮನೆಗೆ ಹೋಗಬೇಕಿತ್ತು ಸಮನ್ವಿಗೆ ಕಾರು ಅಂದರೆ ಆಗ್ತಾ ಇರಲಿಲ್ಲ ಗಾಡಿಯಲ್ಲಿ ಹೋಗೋಣ ಅಂತ ಹೇಳಿದಾಗ ಖುಷಿ ಖುಷಿಯಾಗಿ ಓಕೆ ಅಂದ್ಲು ಇನ್ನೊಂದು ನಿಮಿಷದಲ್ಲಿ ನಾವು ಅಲ್ಲಿಂದ ಪಾಸ್ ಆಗ್ತಿದ್ವಿ ಮನೆಗೆ ಎರಡು ದಾರಿ ಇತ್ತಷ್ಟೇ ಅಂತ ಅಮೃತ ನಾಯ್ಡು ಕಣ್ಣೀರು ಹಾಕಿದ್ದಾರೆ ಸಮನ್ವಿ ಮೇಲೆ ಟಿಪ್ಪರ್ ಹತ್ತಿಲ್ಲ ಗಾಬರಿಯಲ್ಲಿ ತೀರ್ಕೊಂಡಿದ್ದಾಳೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಅಮೃತ ನಾಯ್ಡು ಹೇಳಿದ್ದಾರೆ ಕೆಲವು ಸಂದರ್ಭದಲ್ಲಿ ಮಾತಾಡೋಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಕರ್ತವ್ಯ ಮಾಡಲೇಬೇಕಾಗತ್ತೆ ಸಮನ್ವಯನ ಕಳ್ಕೊಂಡು ಕೆಲವೇ ಕೆಲವು ದಿನಗಳಾಗಿದೆ ನಾನು ಇವತ್ತು ಅವ್ರ ಮನೇಲಿದ್ದೀನಿ ಇದ್ದೀನಿ ಅವ್ರ ತಾಯಿ ನನ್ನ ಜೊತೇಲಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಮೊದಲಿಗೆ ಸಾರಿ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ ಆದರೆ ಕರ್ತವ್ಯ ಮಾತಾಡಿಸ್ಲೇಬೇಕಾಗತ್ತೆ ಅವತ್ತಿನ ದಿನ ಏನಾಯ್ತು ಏನು ಅನ್ನೋದನ್ನ ಬಹಳಷ್ಟು ಜನಕ್ಕೆ ತಿಳ್ಕೊಬೇಕು ಏನಾಯ್ತು ಸಾನ್ವಿಗೆ ಏನಾಯ್ತು ಯಾವ ಥರ ಆಯಿತು ಸಮನ್ವಿಗೆ ಅನ್ನೋ ಥರದ್ದು ಸೊ ಅದಕ್ಕೆ ತಮ್ಮ ಒಂದು ಉತ್ತರಕ್ಕೆ ಹೇಳ್ತೀರಿ ಸರ್ ಆವತ್ತಿನ ದಿನ ನಾನು ನನ್ನ ತಾಯಿ ಮನೆ ರಾಜಾಜಿನಗರದಲ್ಲಿದೆ ಅಷ್ಟು ದೂರ ನನಗೆ ಡ್ರೈವ್ ಮಾಡೋಕ್ಕಾಗಲ್ಲ ಆಗಲ್ಲ ನನ್ನ ಪರಿಸ್ಥಿತಿ ತುಂಬಾ ದೂರ ಡ್ರೈವ್ ಮಾಡೋಕಾಗಲ್ಲ ಮತ್ತೆ ಆಟೋಗಳಲ್ಲಿ ಹೋಗೋದಕ್ಕೂ ಬೈ ರೋಡ್ ಹೋದಾಗ ನನಗೆ ತುಂಬ ಅದು ತುಂಬಾ ಡಿಸ್ಟೆನ್ಸ್ ಇರೋದ್ರಿಂದ ನನ್ನ ಈಗಿನ ಪರಿಸ್ಥಿತಿಲಿ ಅದು ಬೇಡ ಅಂತ ಹೇಳಿ ಮೆಟ್ರೋ ಆಪ್ಟ್ ಮಾಡ್ತಾ ಇದ್ದೆ ನಮ್ಮ ಮನೆಯಿಂದ ಮೆಟ್ರೋ ಬಂದು ಬಹುಶಃ ಜಸ್ಟ್ ಟೂ ಮಿನಿಟ್ಸ್ ಇಲ್ಲಿಂದ ಎರಡೇ ನಿಮಿಷ ನನಗೆ ಮೆಟ್ರೋ ಸ್ಟೇಷನ್ನು ಹಾಗಾಗಿ ಮತ್ತೆ ಸಮನ್ವಿಗೂ ಕೂಡ ಕಾರಲ್ಲಿ ಹೋಗೋಕ್ಕೆ ಕಾರಲ್ಲಿ ಟ್ರಾವೆಲಿಂಗ್ ಅವಳಗಾಗಲ್ಲ ವಾಮಿಟಿಂಗ್ ಅಂತಾಳೆ ಇಷ್ಟ ನಂಗೆ ಆ ಕಾರ್ ಸ್ಮೆಲ್ ಇಷ್ಟ ಇಲ್ಲ ಅಂತಾಳೆ ಆದರೂ ಕೂಡ ವಾರ ಇಲ್ಲಿ ಈಗ ನನ್ನ ನಿಮಿಷ ಅಂದೆ ಒಂದು ಐದು ನಿಮಿಷದ ದಾರಿ ಇದ್ದರೂ ಕೂಡ ನಾವು ಕಾರಲ್ಲೇ ಹೋಗೋದು ಆದ್ರೆ ಇದು ಎರಡೇ ನಿಮಿಷದ ದಾರಿ ಇನ್ಫ್ಯಾಕ್ಟ್ ಅವಳು ಕೇಳಿದ್ಲು ಅಮ್ಮ ಕಾರಲ್ಲ ಬೈಕಲ್ಲ ಅಂತ ಚಿನಿ ಬೈಕಲ್ಲಿ ಹೋಗೋಣ ಅಂದ್ರೆ ಎಸ್ ಅಂದ್ಲು ಅಂದ್ರೆ ಅವಳಿಗೆ ಕಾರ್ ಹಿಂಸೆ ಆಗೋದು ಇದು ಎರಡೇ ನಿಮಿಷದ ದಾರಿ ಆದ್ರಿಂದ ಆಮೇಲೆ ನಾವು ಬಹಳಷ್ಟು ಸತಿ ಓಡಾಡಿದ್ದೀವಿ ಮೆಟ್ರೋ ಸ್ಟೇಷನ್ಗೆ ಯಾವತ್ತು ಆ ಆತರ ಒಂದು ಅದೇ ಡೇಂಜರ್ ಆಗಿದೆ ಈ ರಸ್ತೆ ಅಂತ ಅನಿಸಿರಲಿಲ್ಲ ಮತ್ತೆ ನಾವು ಅವಳನ್ನ ಯಾವಾಗಲೇ ಕರ್ಕೊಂಡು ಹೋದ್ರು ತುಂಬಾ ಜೋಪಾನವಾಗಿ ಕರ್ಕೊಂಡು ಹೋಗ್ತಾ ಇದ್ವಿ ಇದು ಖಂಡಿತ ನಮ್ಮ ನಿರೀಕ್ಷೆಯಲ್ಲಿ ಇರಲಿಲ್ಲ ಆವತ್ತಿನ ದಿನ ಆ ಟಿಪ್ಪರ್ ಲಾರಿ ಅವರು ಡಿಕ್ಕಿ ಹೊಡೆದಾಗಲೂ ಆ ಅಲ್ಲಿ ನಾನು ಬಿದ್ದು ಏನು ಎದ್ದು ನಿಂತೆ ನನ್ನ ಮಗು ಏನು ಮೂರ್ಛೆ ಆದ್ಲು ಅವಾಗ್ಲೂ ಕೂಡ ನನಗೆ ಲಾರಿ ಅವರ ಮೇಲೆ ಎಳ್ಳಷ್ಟು ನನಗೆ ಕೋಪ ಬಂದಿಲ್ಲ ನನಗೆ ಇಮಿಡಿಯೇಟ್ ಆಗಿ ಬಂದಿದ್ದು ಭಗವಂತನೇ ನಮಗೆ ಈ ಒಂದು ಸಂದರ್ಭ ಕಲ್ಪಿಸ್ಕೊಟ್ಬಿಟ್ಟ ಅವನು ಹೀಗಾಗ್ಲೇ ಬೇಕು ಅಂತ ಅವ್ನು ನಿರ್ಧಾರ ಮಾಡ್ಬಿಟ್ಟಿದ್ದ ನಾನು ನಿನ್ನಿಂದ ನಿನ್ನಿಂದ ನನ್ನಿಂದ ಅಂತ ದೂರಿ ಯಾವ ಪ್ರಯೋಜನವೂ ಇಲ್ಲ ಇದು ಭಗವಂತ ನಿರ್ಣಯ ನಮ್ಮ ಪಾಪ ಕರ್ಮಗಳು ಅಥವಾ ಅವಳು ಕೇಳ್ಕೊಂಡ್ ಬಂದಿದ್ದ ಆಯುಷ್ ಇಷ್ಟೋ ಎಷ್ಟೊಂದು ನಾನು ಕಾಂಬಿನೇಷನ್ ಯಾವ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡಲ್ಲ ಆವತ್ತಿನ ಅವತ್ತಿನ ದಿನ ಶಿ ವಾಸ್ ಡೆಸ್ಟಿನ್ ಟು ಲೀವ್ ಅಸ್ ಶಿ ಲೆಫ್ಟ್ ಅಸ್ ಸೊ ನನ್ನ ನನ್ನವರು ನನ್ನ ನೋವನ್ನು ಅರ್ಥ ಮಾಡ್ಕೊಂಡಿರೋರು ಇಲ್ಲಿ ಈ ಕ್ಷಣ ನನ್ನ ಜೊತೆ ಇದ್ದಾರೆ ನಮ್ಮನ್ನ ಆ ನೋವಿಂದ ಹೊರತರಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಎಲ್ಲೋ ಕೂತು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಪರಿಸ್ಥಿತಿ ಗೊತ್ತಿಲ್ಲದೆ ನನ್ನ ನೋವು ನನ್ನ ನಮ್ಮ ಸಂಕಟನ ನಾವೇ ಅನುಭವಿಸ್ತಾ ಇದ್ದೀವಿ ನನಗೆ ಹತ್ತಿರದವ್ರು ನನ್ನ ಜೊತೆಲಿದ್ದು ನನಗೆ ಸಹಾಯ ಮಾಡ್ತಿದ್ದಾರೆ ಸಾಧ್ಯವಾದರೆ ಅವಳಿಗೆ ಆಶೀರ್ವಾದ ಮಾಡಿ ಅವಳಿಗೋಸ್ಕರ ಪ್ರಾರ್ಥಿಸಿ ಅವಳು ಮತ್ತೆ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಆ ಪುಣ್ಯ ನನಗಿದ್ರೆ ಅವಳು ಮತ್ತೆ ಬರ್ತಾಳೆ ಮಗು ಹಿಂದೆ ಮುಂದೆ ಇನ್ಸಿಡೆಂಟ್ ಹೇಗಾಯ್ತು ಅಂದ್ರೆ ಅದೊಂದು ಸೆಕೆಂಡ್ ಅಲ್ಲಿ ಆಗೋಗ್ಬಿಟ್ಟಿರುತ್ತೆ ಅದಾದ್ಮೇಲೆ ತುಂಬಾ ಸಲ ರೀಕಾಲ್ ಮಾಡ್ಕೊಂಡು ನೀವು ಅದನ್ನ ಪೈನ್ ತಗೊಂಡಿರ್ತೀರ ಬಟ್ ಏನಾಯ್ತು ಹೆಂಗಾಯ್ತು ಆ ಮೂಮೆಂಟ್ ಹೆಂಗಿತ್ತು ಅಂದ್ರೆ ಅವತ್ತು ಒಂದೆರಡು ಎರಡು ಬ್ಯಾಗ್ ತಗೊಂಡ್ ಅಂದ್ರೆ ಅವಳೊಂದು ಆಟ ಸಾಮಾನು ಬ್ಯಾಗ್ ತಗೊಂಡಿದ್ಲು ಸೊ ಬ್ಯಾಗ್ ಸಾಮಾನ್ಯ ಅವಳ ಮುಂದೆನೆ ಕುಡಿಸ್ಕೊತಿದ್ದೆ ಈಗ ಒಂದ್ ಚೂರು ಉದ್ದ ಬೆಳೆದಿದ್ಲು ಮತ್ತೆ ನನಗೆ ಅವಳ ತಲೆ ಅಡ್ಡ ಆಗ್ತಿತ್ತು ಹಾಗಾಗಿ ಅವಳನ್ನ ಹಿಂದೆ ಕುತ್ಕೋ ಮತ್ತೆ ಹಿಂದೆ ತುಂಬಾ ಜೋಪಾನವಾಗಿ ನಾನು ಹಿಡ್ಕೊಂಡೇ ಕುತ್ಕೋತಿದ್ದು ಅವಳಿಗೆ ಯಾವಾಗಲೂ ಹೇಳ್ಕೊಟ್ಟಿರ್ತಿದ್ದೆ ಚಿನ್ನಿ ನಾವು ದೂರ ಏನಾದ್ರು ಟೂ ವೀಲರ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಸರ್ ಕೂಡ ಏನಾದರೂ ಬಿದ್ದಾಗ ಅಮ್ಮ ಅಮ್ಮ ಸ್ಟಾಪ್ ಮಾಡು ನನ್ನ ಚಪ್ಪಲಿ ಬಿದ್ದೋಯ್ತು ಅಂತ ಹೇಳಬೇಕು ಪ್ಯಾನಿಕ್ ನಾನು ಬಿದ್ರೆ ಆ ಆತರ ಅವಳು ಅಷ್ಟೇ ವೆರಿ ಮೆಚ್ಯೂರ್ಡ್ ವೆರಿ 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 ಮೆಚ್ಯೂರ್ಡ್ ಚೈಲ್ಡ್ ಅವಳು ಚಪ್ಪಲಿ ಬಿದ್ದರೂ ಕೂಡ ಕಾಮಾಗಿ ಅಮ್ಮ ಅಮ್ಮ ನನ್ನ ಚಪ್ಪಲಿ ಬಿದೋಯ್ತು ನಿಮಿಷ ನಿಲ್ಲಿಸ್ತೀಯಾ ಅಂತಾನೆ ಹೇಳ್ತಾ ಇದ್ದಿದ್ದು ನಿಲ್ಲಿಸಿ ನಾವು ಹೋಗಿ ಚಪ್ಪಲಿ ತಂದು ಕೊಡ್ತು ಹೋಗ್ತಾ ಇದ್ವಿ ಆತರ ಹಿಂದೆ ಕೂತಿದ್ಲು ನಾವಿಬ್ಬರು ತುಂಬಾ ಮಾತಾಡ್ತಿದ್ವಿ ಅವತ್ತು ತುಂಬಾ ಮಾತಾಡ್ಕೊಂಡು ನನ್ನ ಜೊತೆ ಮಾತಾಡ್ತಾನೆ ಬಂದ್ಲು ಅವಳು ಇನ್ನು ನನಗೆ ಎದುರುಗಡೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ ಒಂದು ಒಂದೇ ಒಂದು ಕ್ಷಣ ಲಿಟ್ರಲಿ ಒಂದು ಕ್ಷಣ ಕೊಟ್ಟಿದ್ರೆ ನಾನು ಲೆಫ್ಟ್ ಟರ್ನ್ ಆಗಿಬಿಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡ ಗಾಡಿ ಬಂದ ಹಾಗಾಯಿತು ಸರ್ ಅಷ್ಟೇ ಗೊತ್ತಾಗಿದ್ದು ಅವಳು ಬಿದ್ದಿದ್ಲು ನಾನು ಬಿದ್ದಿದ್ದೆ ನಾನು ಬರೀ ಮಗು ಬಿದ್ದೋಗಿದೆ ಮಗು ಭಯ ಪಟ್ಕೊಂಡ್ಬಿಡುತ್ತೆ ಅಂತ ಅನ್ಕೊಂತಿದ್ದೆ ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ಅವಳು ಒಂಚೂರು ಮೂರ್ಛೆ ಹೋಗ್ಬಿಟ್ಲು ಆಗಲೂ ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ ಅಂದ್ಕೊಂಡೆ ಅದಾದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಶಿ ವಾಸ್ ಬಾಡ್ ಡೆಡ್ ಅಂತ ಹೇ ಡಿಕ್ಲೇರ್ ಮಾಡಿದ್ರು ಅಂದರೆ ಅವಳಿಗೆ ಸ್ಥಳದಲ್ಲೇ ಆ ಶಾಕಿಗೋ ಆ ಪೇನ್ಗೋ ಅವಳಿಗೆ ಅಲ್ಲೇ ಅವಳು ಹೋಗಿದ್ದಾಳೆ